ಪ್ರೀತಿಯೇ ವೀಕ್ಷಕರೇ ನೇಚರ್ ಲೈವ್ ಡಿ ಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಬಿಲ್ವ ಪತ್ರದಿಂದ ಇಷ್ಟೊಂದು ಮನೆ ಮದ್ದು ಮಾಡಿಕೊಳ್ಳಬಹುದೇ ಎಂದು ನೀವು ತಿಳಿದರೆ ಖಂಡಿತ ಆಶ್ಚರ್ಯ ಪಡುತ್ತೀರಾ ಖಂಡಿತ ಇದನ್ನ ಹೀಗೆ ಬಳಸಿ ನೋಡಿ ಆರೋಗ್ಯಕರವಾದ ಜೀವನವನ್ನ ನಾವು ಮನೆ ಮದ್ದಾಗಿ ಬಳಸಿಕೊಳ್ಳಬಹುದು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಲ್ವ ಪತ್ರೆ ಕೇವಲ ಪೂಜೆಗೆ ಮಾತ್ರವಲ್ಲ ಆದರೆ ಬಿಲ್ವ ಪತ್ರೆ ಇರುವುದು ಪೂಜೆಗೆ ಮಾತ್ರ ಅನ್ನೋದು ಎಷ್ಟೋ ಜನರಲ್ಲಿರುವ ನಂಬಿಕೆ ಈ ಮಾತು ಸಹ ಸತ್ಯ ಬಿಲ್ವ ಪತ್ರೆಯನ್ನ ತುಂಬಾ ಜನ ಶಿವನ ಪೂಜೆಗೆ ಬಳಸುವುದು ಸಹಜ ಆದ್ರೆ ಅದೇ ಬಿಲ್ವ ಪತ್ರೆ ಎಷ್ಟೋ ರೋಗಗಳನ್ನ ಹೋಗಲಾಡಿಸುತ್ತದೆ ಅನ್ನೋದು ತುಂಬಾ ಮಂದಿಗೆ ತಿಳಿದಿಲ್ಲ ಬಿಲ್ವ ಪತ್ರದ ಬೇರು ಎಲೆಗಳು ತೊಗಟೆ ಹಣ್ಣಿನ ತಿರುಳು ಆಯುರ್ವೇದದಲ್ಲಿ ಔಷಧವಾಗಿ ಉಪಯೋಗಿಸಲ್ಪಡುತ್ತದೆ ಆಯುರ್ವೇದದ ಪ್ರಕಾರ ಬಿಲ್ವ ಪತ್ರದ ಗುಣಲಕ್ಷಣಗಳನ್ನು ನೋಡುವುದಾದರೆ ವಾತದ ದೋಷಗಳನ್ನು ನಿವಾರಿಸುವ ಗುಣ ಅದರ ಬೇರಿನಲ್ಲಿ ಇದೆ ಬಿಲ್ವದ ಹಸಿಕಾಯಿ ಕಫ ಮತ್ತು ವಾತ ನಿವಾರಕವಾಗಿದೆ ಹಸಿವನ್ನು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೊಟ್ಟೆ ನೋವು ಮತ್ತು ಬೇದಿಗೆ ಚಿಕಿತ್ಸೆ ನೀಡಲು ನೆರವಾಗುತ್ತದೆ ಬಿಲ್ವದ ಎಲೆ ವಾತ ಮತ್ತು ಕಪ ತೊರೆದು ಹಾಕುತ್ತದೆ ಅಜೀರ್ಣ ಮತ್ತು ಹೊಟ್ಟೆ ನೋವಿಗಾಗಿ ಮದ್ದಾಗಿ ಬಳಕೆಯಾಗುತ್ತದೆ ತಿರುಳಿನಿಂದ ತೆಗೆದ ತೈಲವು ವಾತ ನಿವಾರಕವಾಗುತ್ತದೆ ಚರ್ಮದ ಸಮಸ್ಯೆ ಇದ್ದರೆ ದೇಹದ ಚರ್ಮದ ದುರ್ಗಂಧವನ್ನು ನಿವಾರಿಸಲು ತಾಜಾ ಬಿಲ್ವ ಪತ್ರೆಯ ರಸವನ್ನ ಪ್ರತಿದಿನ ಮೈಗೆ ಚೆನ್ನಾಗಿ ಲೇಪಿಸಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಬೇಕು ದೇಹದ ಮೇಲೆ ಕುರುಗಳು ಇದ್ದಾಗ ಬಿಲ್ವ ವೃಕ್ಷದ ಬೇರನ್ನು ನಿಂಬೆ ರಸದಲ್ಲಿ ತೆಗೆದು ಲೇಪಿಸುತ್ತಿರಬೇಕು ತಲೆನೋವು ಸಮಸ್ಯೆ ಇದ್ದಾಗ ಬಿಲ್ವ ಮರದ ಒಣ ಬೇರನ್ನು ಅರೆದು ಹಣೆಗೆ ಲೇಪಿಸಬೇಕು ಅದೇ ರೀತಿ ತಲೆ ಕೂದಲಿನ ಸಮಸ್ಯೆ ಇದ್ದಾಗ ಬಿಲ್ವ ಪತ್ರೆ ಕಾಯಿಯನ್ನು ಬೇಯಿಸಿ ನಂತರ ಅದರ ತಿರುಳನ್ನು ತೆಗೆದು ನುಣ್ಣಗೆ ಅರೆದು ತಲೆಗೆ ಲೇಪಿಸಿಕೊಂಡು ಅರ್ಧ ಗಂಟೆಯ ನಂತರ ತೊಳೆಯಬೇಕು ಇದನ್ನು ದಿನಕ್ಕೊಮ್ಮೆಯಂತೆ ಹದಿನೈದು ದಿನಗಳ ಕಾಲ ಮಾಡುವುದರಿಂದ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ ತಲೆ ಸ್ನಾನವನ್ನ ಮಾಡುವ ಅರ್ಧ ಗಂಟೆಯ ಮೊದಲು ಬಿಲ್ವ ಪತ್ರೆಯನ್ನ ಅರೆದು ತಲೆಗೆ ಲೇಪಿಸಿಕೊಳ್ಳಬೇಕು ಇದರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತದೆ ಅಕಾಲ ನೆರೆ ಕೂದಲು ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಮಾನಸಿಕ ಸಮಸ್ಯೆಗಳು ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಬಿಲ್ವದ ಎಲೆಯನ್ನ ನೀರು ಸೇರಿಸದೆ ಅರೆದು ಹಣೆಗೆ ಲೇಪಿಸಿಕೊಳ್ಳಬೇಕು ಇದರಿಂದ ಒಳ್ಳೆಯ ನಿದ್ರೆ ಬರುತ್ತದೆ ನಿಶಕ್ತಿ ಇರುವವರು ಬಿಲ್ವ ಪತ್ರೆಯ ರಸವನ್ನ ಪ್ರತಿದಿನ ಎರಡರಿಂದ ಮೂರು ಚಮಚೆ ಸೇವಿಸುತ್ತಿದ್ದರೆ ನಿಶಕ್ತಿ ದೂರವಾಗುತ್ತದೆ ಕಣ್ಣಿನ ಸಮಸ್ಯೆಗಳು ಕಣ್ಣಿನಲ್ಲಿ ಉರಿ ತುರಿಕೆ ಇದ್ದಾಗ ಬಿಲ್ವ ಪತ್ರೆಯನ್ನ ನುಣ್ಣಗೆ ಅರೆದು ಕಣ್ಣಿನ ಮೇಲೆ ಲೇಪಿಸಿಕೊಳ್ಳಬೇಕು ಕಣ್ಣಿನ ಸುಕ್ಕು ಇದ್ದಾಗ ಅಥವಾ ಕಣ್ಣು ಕೆಂಪಾದಾಗ ಬಿಲ್ವ ಪತ್ರೆಯಿಂದ ಹೀಗೆ ಮಾಡಿಕೊಳ್ಳಬಹುದು ಒಂದು ಹಿಡಿಯ ಬಿಲ್ವದ ಎಲೆಯ ಎಲೆಗಳನ್ನು ಸಂಗ್ರಹಿಸಿ ಮಣ್ಣಿನ ಕುಡುಕಿಗೆ ಹಾಕಿ ಹುರಿಯಬೇಕು ಅದು ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಬಟ್ಟೆಯಲ್ಲಿ ಹಾಕಿ ಕಣ್ಣಿನ ಮೇಲೆ ಇಡಬೇಕು ಸ್ವಲ್ಪ ನೀರಿನಲ್ಲಿ ಬಿಲ್ವದ ಹೂಗಳನ್ನು ನೆನೆಸಿಟ್ಟು ನಂತರ ಶೋಧಿಸಿ ಆ ನೀರಿನಿಂದ ಕಣ್ಣುಗಳನ್ನ ತೊಳೆದುಕೊಳ್ಳುತ್ತಿದ್ದರೆ ಕಣ್ಣಿನ ಆರೋಗ್ಯ ಚೆನ್ನಾಗಿ ಇರುತ್ತದೆ ಬಾಯಿಯ ಸಮಸ್ಯೆಗಳು ಬಾಯಿಯಲ್ಲಿ ಹುಣ್ಣಾಗಿದ್ದಾಗ ಬಿಲ್ವ ಪತ್ರೆಯ ಹಣ್ಣಿನ ತಿರುಳುಗಳಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ದಿನದಲ್ಲಿ ಒಂದು ಬಾರಿ ಸೇವಿಸಬೇಕು ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ಹುಣ್ಣಿನ ಸಮಸ್ಯೆಯಿಂದ ವಾಂತಿಯಾಗುತ್ತಿದ್ದರೆ ಎರಡು ಚಮಚ ಬಿಲ್ವ ಪತ್ರೆ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ದಿನದಲ್ಲಿ ಎರಡರಿಂದ ಮೂರು ಬಾರಿ ಸೇವಿಸಬೇಕು ಬಿಲ್ವ ಫಲದ ಚಿಪ್ಪನ್ನು ಅರೆದು ಜೇನುತುಪ್ಪದಲ್ಲಿ ಸೇರಿಸಿ ಸೇವಿಸಿದರೆ ವಾಕರಿಕೆ ನಿಲ್ಲುತ್ತದೆ ಮೂಗಿನ ಸಮಸ್ಯೆಗಳು ಅಂದರೆ ನೆಗಡಿ ಇದ್ದಾಗ ಬಿಲ್ವ ಪತ್ರೆ ಎಲೆಯ ರಸವನ್ನ ಸ್ವಲ್ಪ ನೀರಿಗೆ ಬೆರೆಸಿ ಈ ನೀರನ್ನ ಮೂಗಿಗೆ ಹನಿಸಬೇಕು ಕ್ಷಯರೋಗದಿಂದ ಬಳಲುತ್ತಿರುವವರು ನಲವತ್ತು ದಿನಗಳವರೆಗೆ ಊಟದ ನಂತರ ಬಿಲ್ವದ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪ ಸೇರಿಸಿ ತಿನ್ನಬೇಕು ನೆಗೆಟಿವಾದಾಗ ಬಿಲ್ವ ಪತ್ರೆಯ ರಸವನ್ನು ಸ್ವಲ್ಪ ಸ್ವಲ್ಪ ಕುಡಿಯುತ್ತಿದ್ದರೆ ಪ್ರಯೋಜನವಾಗುತ್ತದೆ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ ಮುಂಜಾನೆ ಇದ್ದ ಕೂಡಲೇ ಒಂದು ಬಿಲ್ವದ ಎಲೆಯನ್ನ ಎರಡರಿಂದ ಮೂರು ಕಾಳು ಮೆಣಸಿನ ಒಂದಿಗೆ ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಅಗಿದು ತಿನ್ನಬೇಕು ಇದನ್ನು ಮೂವತ್ತರಿಂದ ನಲವತ್ತು ದಿನಗಳ ಕಾಲ ಮಾಡಬೇಕು ಹೃದಯದ ಸಮಸ್ಯೆಗಳು ಆಗಾಗ ಹೃದಯದ ಬಡಿತದ ಸಮಸ್ಯೆ ಇರುವವರು ಬಿಲ್ವ ಮರದ ಬೇರಿನ ತೊಗಟೆಯ ಕಷಾಯವನ್ನ ಕುಡಿಯುತ್ತಿರಬೇಕು ಬಿಲ್ವದ ಎಲೆಗಳನ್ನ ಚೆನ್ನಾಗಿ ಒಣಗಿಸಿ ಚೂರ್ಣ ಮಾಡಿ ಸಂಗ್ರಹಿಸಿ ಇಡಬೇಕು ರಕ್ತದ ಅಧಿಕ ಒತ್ತಡ ಇರುವವರು ಅರ್ಧದಿಂದ ಒಂದು ಚಮಚೆಯ ಈ ಚೂರ್ಣವನ್ನ ಒಂದು ಬಟ್ಟಲು ನೀರಿಗೆ ಸೇರಿಸಿ ಕುದಿಸಿ ತಣಿಸಿ ದಿನದಲ್ಲಿ ಎರಡರಿಂದ ಮೂರು ಬಾರಿ ಕುಡಿಯುತ್ತಿದ್ದರೆ ಪ್ರಯೋಜನವಾಗುತ್ತದೆ ಹೊಟ್ಟೆಯ ಸಮಸ್ಯೆಗಳು ಬೇದಿ ಮುಂತಾದ ಹೊಟ್ಟೆಯ ಸಂಬಂಧಿ ಸಮಸ್ಯೆಗಳಿದ್ದಾಗ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ಬಿಲ್ವದ ಹಣ್ಣನ್ನ ದಾಲ್ಚಿನಿ ಪುಡಿಯೊಂದಿಗೆ ಕಲಸಿ ಸೇವಿಸಬೇಕು ಸಮ ಪ್ರಮಾಣದ ಬಿಲ್ವದ ತಿರುಳು ಮತ್ತು ಎಳ್ಳನ್ನು ಅರೆದು ಸ್ವಲ್ಪ ಬೆಣ್ಣೆ ಮತ್ತು ತುಪ್ಪದಲ್ಲಿ ಸೇರಿಸಿ ಸೇವಿಸುತ್ತಿದ್ದರೆ ಬೇದಿ ಮುಂತಾದ ಮಲ ಸಂಬಂಧಿ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಬೇದಿ ಅತಿಸಾರದಿಂದ ಬಳಲುತ್ತಿರುವವರು ಎರಡು ಚಮಚೆಯ ಬಿಲ್ವ ಪತ್ರೆ ರಸವನ್ನ ಸ್ವಲ್ಪ ಜೇನುತುಪ್ಪದೊಂದಿಗೆ ದಿನದಲ್ಲೇ ಎರಡರಿಂದ ನಾಲ್ಕು ಬಾರಿ ಸೇವಿಸಬೇಕು ಬೇಲದ ಹಣ್ಣಿನ ತಿರುಳನ್ನ ಒಣಗಿಸಿ ಸ್ವಲ್ಪ ಸೋಂಪು ಕಾಳು ಸೇರಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ರಕ್ತ ಬೇದಿ ಸಮಸ್ಯೆ ಇದ್ದಾಗ ಈ ಚೂರ್ಣವನ್ನು ಒಂದು ಚಮಚ ತೆಗೆದುಕೊಂಡು ಜೇನುತುಪ್ಪದಲ್ಲಿ ಸೇರಿಸಿ ಸೇವಿಸಬಹುದು ಊಟ ಸೇರದೆ ಇರುವುದು ಹಸಿವು ಇಲ್ಲದೆ ಇರುವುದು ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ನಾಲ್ಕೈದು ಬಿಲ್ವ ಪತ್ರೆಯ ಎಲೆಯನ್ನ ಪ್ರತಿದಿನ ಮುಂಜಾನೆ ಬೆಳಿಗ್ಗೆ ಚೆನ್ನಾಗಿ ಅಗಿದು ತಿನ್ನಬೇಕು ಇದನ್ನು ಮೂರು ದಿನಗಳ ಕಾಲ ಮಾಡಬೇಕು ಬೊಜ್ಜಿನ ಸಮಸ್ಯೆ ಇರುವವರು ಬಿಲ್ವ ಅಗ್ನಿಮಂತ ಆನೆಮೊಗ್ಗು ಶಿವಾನಿ ಮತ್ತು ಪದರಿ ಈ ಮರಗಳ ಬೇರಿನ ಕಷಾಯವನ್ನು ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಯುತ್ತಿದ್ದರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಗಾಯ ಅಥವಾ ಹುಣ್ಣು ದೇಹದ ಮೇಲೆ ಗಾಯವಾಗಿ ಅದು ಕೊಳೆಯುವ ಸ್ಥಿತಿ ತಲುಪಿದಾಗ ಆ ಜಾಗದಲ್ಲಿ ಬಿಲ್ವ ಪತ್ರೆಯನ್ನ ಅರೆದು ಕಟ್ಟಿದರೆ ಬೇಗ ಗುಣವಾಗುತ್ತದೆ ಸುಟ್ಟ ಗಾಯದ ಮೇಲೆ ಬಿಲ್ವ ಪತ್ರೆಯ ರಸವನ್ನ ಲೇಪಿಸುತ್ತಿದ್ದರೆ ಬೇಗ ಗುಣವಾಗುತ್ತದೆ ನೋವು ಬಾವು ಊತ ಕಾಲು ಅಥವಾ ದೇಹದ ಬೇರ್ಯಾವುದೇ ಭಾಗದಲ್ಲಿ ಊಟ ಇದ್ದಾಗ ಬಿಲ್ವ ರಸಕ್ಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಕುಡಿಯುತ್ತಿದ್ದರೆ ಪ್ರಯೋಜನವಾಗುತ್ತದೆ ಮೈಕೆ ನೋವು ಸಮಸ್ಯೆಯಿಂದ ಬಳಲುತ್ತಿರುವವರು ಬಿಲ್ವ ಪತ್ರೆಯ ಎಲೆ ಬೇವಿನ ಎಲೆ ಮತ್ತು ಹರಳು ಗಿಡದ ಎಲೆಗಳನ್ನ ನೀರಿಗೆ ಸೇರಿಸಿ ಕುದಿಸಿ ಈ ನೀರನ್ನ ಸ್ನಾನದ ನೀರಿಗೆ ಮಿಶ್ರಣ ಮಾಡಿ ಪ್ರತಿದಿನ ಸ್ನಾನ ಮಾಡಬೇಕು ಬಿಲ್ವದ ತಿರುಳಿಗೆ ಸಾಸುವೆ ಎಣ್ಣೆ ಸೇರಿಸಿ ಕಲಸಿ ಬಿಸಿ ಮಾಡಿ ಊಟ ಅಥವಾ ಬಾವು ಇರುವಲು ಇಟ್ಟರೂ ಪ್ರಯೋಜನವಾಗುತ್ತದೆ ಸಣ್ಣ ಮಕ್ಕಳಲ್ಲಿ ಹಲ್ಲು ಮೂಡುವ ಸಮಯದಲ್ಲಿ ಉಂಟಾಗುವ ಭೇದಿಗಳನ್ನ ತಡೆಗಟ್ಟಲು ಈ ರೀತಿ ಮಾಡಿಕೊಳ್ಳಬೇಕು ನಾಲ್ಕು ಚಮಚೆಯ ಬಿಲ್ವದ ಹಣ್ಣಿನ ತಿರುಳನ್ನ ಒಂದು ಲೋಟ ನೀರಿಗೆ ಬೆರೆಸಿ ನಿಧಾನವಾಗಿ ಕುದಿಸಬೇಕು ಅದು ಕಾಲು ಲೋಟವಾದಾಗ ತಡಿಸಿ ಶೋಧಿಸಿ ಒಂದು ಚಮಚ ಜೇನುತುಪ್ಪ ಸೇರಿಸಿ ಮೂರು ಫಾಲು ಮಾಡಿ ಒಂದು ದಿನದಲ್ಲಿ ಕುಡಿಸಬೇಕು ಬಿಲ್ವ ಎಲೆಗಳನ್ನು ಎಲೆಗಳನ್ನ ನೆಲಿನಲ್ಲಿ ಒಣಗಿಸಿ ನಂತರ ಹುರಿದು ಚೂರ್ಣ ಮಾಡಬೇಕು ಅರ್ಧ ಚಮಚ ಜೇನು ತುಪ್ಪದಲ್ಲಿ ಈ ಚೂರ್ಣವನ್ನ ನಾಲ್ಕು ಚಮಚ ಕಲಸಿ ಮಕ್ಕಳಿಗೆ ಕೊಟ್ಟರೆ ಶೀತ ಕೆಮ್ಮು ಗಂಟಲು ನೋವು ನಿವಾರಣೆಯಾಗುತ್ತವೆ ಜ್ವರದ ಸಮಸ್ಯೆಗಳು ಯಾವುದೇ ಬಗೆಯ ಜ್ವರವಿದ್ದಾಗ ಬಿಲ್ವ ಪತ್ರೆಯ ರಸವನ್ನ ಸ್ವಲ್ಪ ಸ್ವಲ್ಪ ಕುಡಿಯುತ್ತಿದ್ದರೆ ಪ್ರಯೋಜನವಾಗುತ್ತದೆ ಆಗಾಗ ಕಾಡುವ ಜ್ವರದಿಂದ ಬರಳುತ್ತಿರುವರು ಬಿಲ್ವದ ತೊಗಟೆಯ ಕಷಾಯವನ್ನ ದಿನದಲ್ಲಿ ಮೂರು ಬಾರಿ ಅಥವಾ ನಾಲ್ಕು ಚಮಚೆಯಂತೆ ಒಂದು ವಾರದವರೆಗೆ ಸೇವಿಸಬೇಕು ಮಲೇರಿಯಾ ಸಮಸ್ಯೆ ಇದ್ದಾಗ ಬಿಲ್ವದ ಬೇರಿನ ತೊಗಟೆಯ ಕಷಾಯವನ್ನ ಮಾಡಿ ಕುಡಿಯುತ್ತಿರಬೇಕು ಮಧ್ಯ ಭಾರತದ ಬಾಸ್ತಾರಿನ ಆದಿವಾಸಿಗಳು ಜ್ವರದ ಸಮಸ್ಯೆ ಇದ್ದಾಗ ಬಿಲ್ವದ ಬೇರಿನ ತೊಗಟೆಯ ಕಷಾಯವನ್ನೇ ಮದ್ದಾಗಿ ಬಳಸುತ್ತಾರಂತೆ ಸಾಮಾನ್ಯ ಬಗೆಯ ಜ್ವರಗಳಲ್ಲಿ ಬಿಲ್ವದ ಬೇರಿನ ಕಷಾಯವನ್ನು ಕೊತ್ತಂಬರಿ ಪುಡಿವರೇ ಸೇವಿಸುತ್ತಿದ್ದರೆ ಪ್ರಯೋಜನವಾಗುತ್ತದೆ ಬಿಲ್ವದ ಅಂತರಾಳದಲ್ಲಿರುವ ಬೇರೆ ಬೇರೆ ರಾಸಾಯನಿಕಗಳು ಈ ಕೆಳಕಂಡ ವೈದ್ಯಕೀಯ ಲಾಭವನ್ನು ನೀಡುವುದು ಹಲವಾರು ಸಂಶೋಧನೆಗಳಿಂದ ತಿಳಿದು ಬಂದಿದೆ ವೈರಸ್ಗಳನ್ನು ನಿಗ್ರಹಿಸುವುದು ಹೃದಯದ ಕಾರ್ಯವನ್ನ ಉತ್ತೇಜಿಸುವುದು ವಾಕರಿಕೆ ಆಗುವುದನ್ನ ತಪ್ಪಿಸುವುದು ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸುವುದು ವೇದಿ ಆಗದಂತೆ ನೆರವಾಗುವುದು ಅಪಾಯಕಾರಿ ಶಿಲೀಂಧ್ರಗಳನ್ನು ನಿಗ್ರಹಿಸುವುದು ಇತ್ಯಾದಿ ವೈಜ್ಞಾನಿಕವಾಗಿ ನಡೆಸಿದ ಪ್ರಯೋಗಗಳಿಂದ ಬಿಲ್ವದ ಹಣ್ಣಿನ ತಿರುಳು ನಮ್ಮ ಅನ್ನನಾಳದಲ್ಲಿರುವ ಪರೋಪ ಜೀವಕೋಶಗಳನ್ನ ನಾಶಪಡಿಸುವುದು ತಿಳಿದು ಬಂದಿದೆ ಅತಿಸಾರ ಸಾರ ಅನಿಯಮಿತ ಬೇದಿ ಮತ್ತು ಹೊಟ್ಟೆ ನೋವನ್ನು ನಿವಾರಿಸುವುದು ಸಹ ತಿಳಿದು ಬಂದಿದೆ ಬಿಲ್ವ ಪತ್ರೆಯಲ್ಲಿರುವ ಎಜಿಲೈನ್ ಮತ್ತು ಎಂಬ ಆಲ್ಕೋಲೈಡ್ ಅಸ್ತಮ ಸಮಸ್ಯೆಯನ್ನ ಯಶಸ್ವಿಯಾಗಿ ನಿಯಂತ್ರಿಸುವುದು ಗೊತ್ತಾಗಿದೆ ಗೃಹಿಣಿ ರೋಗದಲ್ಲಿ ಬಿಲ್ವೆ ಅಂದ್ರೆ ಗೃಹಿಣಿ ರೋಗವನ್ನ ನಿವಾರಿಸಲು ಬಿಲ್ವವನ್ನ ಕುಟಜ ಜೀರಿಗೆ ಬಬ್ಬುಲದೊಂದಿಗೆ ಬಳಸಿ ಪ್ರಯೋಗ ಮಾಡಿ ನೋಡಲಾಗಿದೆ ಈ ಪ್ರಯೋಗವು ತುಂಬಾ ಜಯಶಾಲಿಯನ್ನ ಗೊಳಿಸಿದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು